ಫ್ರೆಂಡ್ಸ್, ಇವಾಗ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಂಜೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಟೈಮ್ ಬಂದು 5:15. ಇನ್ನು ಆಗಲೇ ನಮ್ಮನೆ 5:15ಗೆ ಲೈಟ್ ಎಲ್ಲ ಜಗಮಗ ಅಂತ ಬರ್ತಾ ಇದೆ. ಬೆಳಕಿದೆ ಇನ್ನೂ, ಆದರೆ ಅಮ್ಮ ಪೂಜೆ ಮಾಡಿದ್ರು ಆದ್ದರಿಂದ ಲೈಟ್ ಆನ್ ಮಾಡಿದ್ದಾರೆ ಅಷ್ಟೇ. ಸೊ ನಮ್ಮಮ್ಮ ಬಂದರು, ಹಾಸ್ಪಿಟಲ್ ಚೆಕಪ್ ಮುಗಿಸ್ಕೊಂಡು ಬಂದರು. ಇವಾಗ ಡೈಲಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಅವ್ರು ವೀಡಿಯೋ ನೋಡ್ತಾರೆ. ಒಂದು 12 ಗಂಟೆ 1 ಗಂಟೆ ಹೆಂಗೆ ಅವ್ರಿಗೆ ಯಾವಾಗ ರೆಸ್ಟ್ ಮಾಡ್ತಾಯಿರ್ತಾರೆ, ಮಲ್ಕೊಂಡಿರ್ತಾರೆ, ಆ ಟೈಮ್ನಲ್ಲಿ ವೀಡಿಯೋ ನೋಡ್ತಾರೆ. ಇವನು ನೋಡೋಕ್ಕಾಗಿರಲಿಲ್ಲ, ಫೋನ್ ತೊಗೊಂಡೋಗಿರಲಿಲ್ಲ ಹಾಸ್ಪಿಟ್ಲಿಗೆ ಹೋಗಿದ್ದರಿಂದ, ಅದಕ್ಕೆ ಇವಾಗ ಕೂತ್ಕೊಂಡು ನನ್ನ ವೀಡಿಯೋನ ವಾಚ್ ಮಾಡ್ತಾಯಿದ್ರೆ. ಜೊತೆಗೆ ಸೊ ಇವಾಗ ನಾನು ಎಲ್ಲ ಕೆಲಸ ಎಲ್ಲ ಅಮ್ಮ ಬರೋಷ್ಟೊತ್ತಿಗೆ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ ಎಲ್ಲ ಕೆಲಸನ ಮುಗಿಸಿದ್ವಿ. ಅಮ್ಮ ಬರ್ತಿದ್ದಂಗೆನೆ ಆಗಲೇ ಒಂದು 3:15-4 ಗಂಟೆಗೆ ಬಂದರು. ಸೊ ಬರ್ತಿದ್ದಂಗೆನೇ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದಲ್ವಾ, ಅದರಿಂದ ಡೈರೆಕ್ಟಾಗಿ ಸ್ನಾನಕ್ಕೆ ಹೋಗಿ ಬಂದ್ರಲ್ವಾ. ಅಮ್ಮನೇ ಫಸ್ಟ್ ಸ್ನಾನಕ್ಕೆ ಹೋಗಿ ಬಂದರು, ಅದರಿಂದ ಅಮ್ಮ ನಾನೇ ಪೂಜೆ ಮಾಡಿಬಿಡ್ತೀನಿ, ಹೆಂಗೋ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀರಲ್ಲ ಅಂದರು. ಸೊ ನಾನೆಲ್ಲ ಮನೆಯೆಲ್ಲ ಕ್ಲೀನ್ ಆಗಿತ್ತು, ಆಲ್ಮೋಸ್ಟ್ ಮನೆ ವರ್ಷದೊಂದೇ ಬಾಕಿ ಇದ್ದಿದ್ದು. ಆಮೇಲೆ ಸೊ ಇವರೆಲ್ಲ ಊಟ ಕೊಟ್ಟು ಎಲ್ಲ ಕ್ಲೀನ್ ಮಾಡಿಸ್ಟಕ್ಕೆ ಲೇಟ್ ಆಯಿತು. ಸೊ ಇವಾಗ ಬನ್ನಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಏನಾದರೂ ಅಡುಗೆ ಮಾಡೋಣ, ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಅಡುಗೆಗಳು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು. ನಮ್ಮ ಅಮ್ಮಂಗೆ ಬಿಟ್ಟರೆ ಯಾವಾಗಲೂ ಉಳಿಸಾರು, ಉಪ್ಸಾರು, ಬಸ್ಸಾರು, ಮಸಬ್ಸಾರು. ಮಸಬ್ಸಾರು ಇಲ್ಲ ಬಿಡಿ, ಇವಾಗ ಏನಾಗ್ಬಿಟ್ಟಿದೆ, ಅದರಿಂದ ಸೋಮಿ ಹೋಗ್ತಾಯಿದ್ದಾರೆ, ಸೊಪ್ಪೆಲ್ಲ ತರೋದಕ್ಕೆ ಅಂತ ಹೋಗ್ತಾಯಿದ್ದಾರೆ. ಆದರೆ ನಾನು ಇವಾಗ ಅದು ಮಿಕ್ಸಿ ಜಾರು ಮಿಕ್ಸಿ ಅದಕ್ಕೆ ನಾನು ಒಂದು ಸ್ವಲ್ಪ ದೇವರಿಗೆ ನಮಸ್ಕಾರ ಮಾಡಿ ಮತ್ತೆ ಏನಾದರೂ ನಾನು ಹೇಳಿದೆ ಅಮ್ಮಂಗೆ, ಇವತ್ತು ನಾನೇ ಅಡುಗೆ ಮಾಡ್ತೀನಿ ಎಲ್ಲ, ನಾನು ಸ್ವಲ್ಪ ಡಿಫ್ರೆಂಟಾಗಿ ಅಂತ. ಅಮ್ಮಗೆ ತುಂಬ ಡಿಫ್ರೆಂಟ್ ಅಂತಂದರೆ ಆಗಲ್ಲ, ಮಾಮೂಲಿ ಎಲ್ಲ ಗೊತ್ತಲ್ಲ, ಅನ್ನ ಸಾಂಬಾರು ಏನು ಮಾಡ್ತಾರೆ ಆ ಥರ ಮಾಡ್ತಾರೆ, ಮುದ್ದೆ ಮಾಡ್ತಾರೆ ಅಷ್ಟೇನೆ. ಸ್ವಲ್ಪ ಡಿಫ್ರೆಂಟ್ ಅಂತಂದರೆ ನಾನೇ ಮಾಡಬೇಕು, ಅದರಿಂದ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ. ಅಂತಂದ್ರೆ ಮನೆ ಏನು ಅಡುಗೆ ಮಾಡ್ತೀನಿ, ಏನು ಡಿಫ್ರೆಂಟಾಗಿ ಮಾಡ್ತೀನಿ ಅನ್ನೋದನ್ನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಕಿಚನಿಗೆ ಕರ್ಕೊಂಡು ಹೋಗ್ತೀನಿ, ಫಸ್ಟ್ ಪೂಜೆ ಮುಗಿಸ್ಕೊಂಡು ಆಮೇಲೆ ಕಿಚನಲ್ಲೇ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಓಕೆ ಫ್ರೆಂಡ್ಸ್, ಇವಾಗ ಟೈಮ್ ಬಂದು 6:15. ಓಕೆನಾ? ಸೊ ಒಂದಷ್ಟು ರೆಸಿಪಿಗಳು ನನಗೆ ಇದು ಮಾಡೋಣ, ಅದು ಮಾಡೋಣ, ಅದು ಮಾಡೋಣ, ಇದು ಮಾಡೋಣ ತಲೆಯಲ್ಲಿ ಓಡ್ತಾ ಇದೆ ನನಗೆ. ಸೊ ಯಾವ್ದು ನನಗೆ ಈಸಿ ಅನ್ಸುತ್ತೆ, ಯಾವ್ದು ಯಾವುದಕ್ಕೆ ಕಾಂಬಿನೇಷನ್ ಸೆಟ್ ಆಗುತ್ತೆ ಅಲ್ಲಿಂದ ಅಲ್ಲಿಗೆ ಮ್ಯಾಚ್ ಮಾಡಿ ಇವಾಗ ನಾನು ಅಡುಗೆನ ಶುರು ಮಾಡ್ಕೋತಾ ಇದ್ದೀನಿ. ಫಸ್ಟಿಗೆ ಬೇಳೆ ಬೇಯಲಿಕ್ಕೆ ಇಡ್ತಿದ್ದೀನಿ ಕುಕ್ಕರ್ನಲ್ಲಿ. ಸೊ ಫಸ್ಟ್ ಬೇಳೆ ಬೇಯಲಿಕ್ಕೆ ಇಟ್ಬಿಡ್ತೀನಿ. ಓಕೆನಾ? ಇವಾಗ ಫಸ್ಟಿಗೆ ಸಣ್ಣ ಕುಕ್ಕರಲ್ಲಿ ಒಂದು ಸ್ವಲ್ಪ ತೊಗರಿಬೇಳೆ ಮತ್ತು ಒಂದು ಸ್ವಲ್ಪ ಹೆಸರು ಬೇಳೆ, ಇದಿಷ್ಟನ್ನು ಹಾಕಿ ಮತ್ತು ಅದನ್ನು ಒಂದು ಸ್ವಲ್ಪ ವಾಶ್ ಮಾಡಿಬಿಟ್ಟು ಸೊ ಕುಕ್ಕರ್ನಲ್ಲಿ ವಿಜಿಲ್ ಆಗಲಿಕ್ಕೆ ಇಡ್ತಾ ಇದ್ದೀನಿ. ಸೊ ಒಂದು 3-4 ವಿಜಿಲ್. ಸೊ ಇವಾಗ ರಸಂ ಮಾಡೋದಕ್ಕೆ ಹೇಗೆ ಬೇಯಿಸ್ಕೊತೀವೋ ಆ ರೀತಿ ಚೆನ್ನಾಗಿ ಬೇಯಬೇಕು, ಆ ರೀತಿ ಇಡ್ತಾ ಇದ್ದೀನಿ. ಫಸ್ಟ್ನೇ ಕೆಲಸ ಸ್ಟಾರ್ಟ್ ಮಾಡ್ತಾ ಇರೋದೇ ಇಲ್ಲಿಂದ. ಮತ್ತು ಇಷ್ಟು ಟೈಮಿಂಗ್ಸಲ್ಲೇ ಅಡುಗೆ ಮಾಡಿಬಿಡಬೇಕು, ಒಂದಷ್ಟು ವೆರೈಟೀಸ್ ಮಾಡಬೇಕು ಅಂತ. ಸೊ ಸ್ವಲ್ಪ ಅವಾಗ ಇವಾಗ ಪ್ಲ್ಯಾನ್ಗಳು ಚೇಂಜ್ ಆಗ್ತಿದ್ರು ಪರವಾಗಿಲ್ಲ. ನಾನು ಕೆಟಲ್ನಲ್ಲಿ ನೀರು ಬಿಸಿ ಮಾಡಿ ಇಟ್ಕೊತಾಯಿರ್ತೀನಿ. ಅವಾಗ ಏನಾಗುತ್ತೆ ಅಂದರೆ ಟೈಮ್ ಜಾಸ್ತಿ ತೊಗೊಳ್ಳಲ್ಲ. ಕೆಟಲಲ್ಲಿ ನೀರು ಬಿಸಿ ನೀರು ಇದಕ್ಕೆ ಹಾಕ್ತು ಅಂತಂದರೆ ಬೇಗ ವಿಜಿಲ್ ಆಗುತ್ತಲ್ವ, ಆದ್ದರಿಂದ. ಸೊ ಇವಾಗ ನೆಕ್ಸ್ಟ್ ಇನ್ನೊಂದು ಕಡೆ ಗೋಧಿ ಹಿಟ್ಟು ಕಲಸಿಡ್ತಾ ಇದ್ದೀನಿ. ಸೊ ಚಪಾತಿಗೆ ಏನಕ್ಕೆ ಅನ್ನೋದು ಆಮೇಲೆ ಹೇಳ್ತೀನಿ. ಒಟ್ಟಿನಲ್ಲಿ ಹಿಟ್ಟನ್ನ ಕಲಸಿಡ್ತಾ ಇದ್ದೀನಿ. ಸೊ ಎರಡು ಪ್ಲ್ಯಾನ್ ಇದೆ, ಚಪಾತಿ ಇಲ್ಲ ಅಂತಂದರೆ ಪೂರಿ, ಎರಡು. ಒಟ್ಟಿನಲ್ಲಿ ಏನೇ ಮಾಡಬೇಕು ಅಂತಂದರೆ ಚಪಾತಿ ಆಗಲಿ ಪೂರಿ ಆಗಲಿ ಹಿಟ್ಟು ಒಂದೇ ಥರನೇ ಕಲಸೋದು, ಏನು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಏನು ಕಲಸೋದಿಲ್ಲ. ಸೊ ಫಸ್ಟ್ ಅಲ್ಲಿ ಕಲಸಿ ಒಂದು ಬೌಲಲ್ಲಿ ಇಟ್ಬಿಡ್ತಾ ಇದ್ದೀನಿ, ಒಂದು 1/2 ಗಂಟೆ 1 ಅವರ್ ಅದು ನೆನೆಯಲಿ ಗೋಧಿ ಹಿಟ್ಟು ಅಂತ. ನೆಕ್ಸ್ಟ್ ಆಲೂಗೆಡ್ಡೆ ಕಟ್ ಮಾಡ್ಕೊಂಡೆ, ಒಂದು 2 ಆಲೂಗೆಡ್ಡೆನ ದಪ್ಪ ದಪ್ಪ ಆಲೂಗೆಡ್ಡೆನ ಕಟ್ ಮಾಡಿ ಅದಕ್ಕೆ ನೀರು ಹಾಕಿ ಇನ್ನೊಂದು ಸೈಡಲ್ಲಿ ಒಂದು ಬೌಲಲ್ಲಿ ಇಟ್ಟೆ. ಇನ್ನೊಂದು ಕಡೆ ಇನ್ನೊಂದು ಬೌಲಲ್ಲಿ ಮಿಲ್ಕಿ ಮಿಸ್ಟ್, ಸೊ ಪನ್ನೀರ್ ಕ್ಯೂಬ್ಸ್ನ ನಾನು ಫ್ರೀಸರಲ್ಲಿ ಇಟ್ಟಿರ್ತೀನಿ. ಸೊ ಇವಾಗ ಓಪನ್ ಮಾಡ್ತಾಯಿದ್ದೀನಿ, ಮೆಟ್ರೋಯಿಂದ ತಂದಾಗ್ಲಿಂದ ಓಪನ್ ಮಾಡೇ ಇರಲಿಲ್ಲ. ಸೊ ಇವಾಗ ಒಂದು ಸ್ವಲ್ಪ ಕಮ್ಮಿಯಾಗಿದೆ, ಪನ್ನೀರ್ ಐಟಮ್ಸ್ ಮಾಡೋದು ಕಮ್ಮಿನೇ ಆಗಿಬಿಟ್ಟಿದೆ. ನಮ್ಮನೇಲಿ ಮಾಡು ಮಾಡು ಅಂತಾರೆ, ನನಗೆ ಈ ಪನ್ನೀರ್ ಐಟಮ್ಸ್ ಏನು ಅಷ್ಟೊಂದು ಇವಾಗ ನಾನಿರೋ ಕಂಡೀಷನಲ್ಲಿ ಇವಾಗ ಒಂದು ಸ್ವಲ್ಪ ಪನ್ನೀರ್ ತಿನ್ನಬೇಕು ಅಂತ ಏನು ಅಷ್ಟೊಂದು ಫೀಲ್ ಆಗ್ತಾ ಇಲ್ಲ, ಅದರಿಂದ ನಾನು ಮಾಡ್ತಲ್ಲ. ನಮ್ಮನೇಲಿ ಹೇಗಂದರೆ ನನಗೆ ತಿನ್ನಬೇಕು ಅಂತ ಅನಿಸ್ಬೇಕು ಆವಾಗ ಪಾಪ ಮಾಡಿಕೊಡ್ತೀನಿ, ಆವಾಗ ಎಲ್ಲರೂ ತಿಂತಾರೆ. ಇವಾಗ ಆ ಕಡೆ ನೋಡಿ ಆಲೂಗೆಡ್ಡೆ, ಇನ್ನೊಂದು ಕಡೆ ಪನ್ನೀರ್, ಎರಡು ಕೂಡ. ಪನ್ನೀರ್ ಫ್ರೀಸ್ ಆಗಿತ್ತಲ್ಲ, ಅದಕ್ಕೊಂದು ಸ್ವಲ್ಪ ಬಿಸಿನೀರು ಹಾಕಿ ಒಂದು ಸ್ವಲ್ಪ ಹಾಗೆ ಇಟ್ಟೆ, ಅದು ಐಸ್ ಆಗಿರೋದೆಲ್ಲ ಕರಗಲಿ ಅಂತ. ಇವಾಗ ದಾಲ್ ಕೂಡ, ಸೊ ಹೆಸರು ಬೇಳೆ ಇದೆಲ್ಲ ಬೆಂದಿದೆ, ಅದನ್ನೊಂದು ಸ್ವಲ್ಪ ಹಾಗೇ ಮಸ್ತು ಒಂದು ಬೌಲಿಗೆ ತೆಗೆದಿಟ್ಕೊತಾ ಇದ್ದೀನಿ. ಅಂದರೆ ಇವಾಗ ಇದೇ ಕುಕ್ಕರ್ನಲ್ಲಿ ತೆಗೆದಿಟ್ಕೊಂಡು ನೆಕ್ಸ್ಟು ಅದೇ ಕುಕ್ಕರ್ಗೆ ಅನ್ನಕ್ಕಿಡೋಣ ಅಂತ. ಸೊ ರೈಸ್ ಬೇಕಾಗಿತ್ತು. ಸೊ ರೈಸ್ ಐಟಮಲ್ಲೂ ಏನು ಮಾಡಲಿ ರೈಸ್ ಐಟಮು ಅನ್ನೋದು ನಾನು ಮಾಡ್ತಾ ಮಾಡ್ತಾನೆ ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು. ಸೊ ಇಲ್ಲಾಂದರೆ ನಾನು ಏನು ಮಾಡಬೇಕು ಅನ್ನೋದು ಮೊದಲೇ ಏನಾದರೂ ಪ್ಲ್ಯಾನ್ ಇತ್ತು ಅಂದಿದ್ರೆ, ಸೊ ಅಲ್ಲೇ ಹೇಳ್ಕೊಂಡು ಹೇಳ್ಕೊಂಡು ಡೈರೆಕ್ಟಾಗೇ ಮಾಡ್ತಾ ಇದ್ದೆ. ನನಗೆ ಪ್ಲ್ಯಾನ್ ಇರಲಿಲ್ಲ ಇವಾಗುತ್ತಾ, ಒಟ್ಟಿನಲ್ಲಿ ನನ್ನ ಮನಸ್ಸಿಗೆ ಯಾವ್ದು ಮಾಡಬೇಕು ಆ ಟೈಮಿಗೆ ಅಂತ ಅನಿಸ್ತಾ ಇತ್ತು, ಅದನ್ನು ಮಾಡ್ತಾ ಇದ್ದೆ.
ಸೊ ನೆಕ್ಸ್ಟ್ ಇವಾಗ ನಾನು ಹೇಳಿದಾಗೆ ಆ ದಾಲ್ನ ಒಂದು ಬೌಲಿಗೆ ತೆಗೆದು ಇಟ್ಕೊಂಡು ಇವಾಗ ರೈಸ್ಗೂ ಕೂಡ ಅದೇ ಕುಕ್ಕರ್ನಲ್ಲೇ ಇಟ್ಬಿಡ್ತಾ ಇದ್ದೀನಿ. ಯಾಕೆಂದರೆ ಪಟಪಟ ಒಂದು ಮುಗಿತಿದ್ದಂಗೆ ಇನ್ನೊಂದು ಪಟಪಟ ಅಂತ ಅಲ್ಲಲ್ಲಿ ಹಾಕ್ತಾ ಇರಬೇಕು ಅದಕ್ಕೋಸ್ಕರ. ಸೊ ಅದನ್ನು ಇನ್ನೊಂದು ಕಡೆ ಇನ್ನೊಂದು ಸ್ಟೌವಿಗೆ ಶಿಫ್ಟ್ ಮಾಡಿಬಿಟ್ಟು ಇವಾಗ ಒಂದು ಕಡಾಯಿ ಪ್ಯಾನ್ ಇಡ್ತಾ ಇದ್ದೀನಿ. ಸೊ ಈ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಇವಾಗ. ಸೊ ಎಣ್ಣೆ ಹಾಕೋಕ್ಕೂ ಮುಂಚೆ ಆಲೂಗಡ್ಡೆ ನೀರು ಹಾಕಿ ಇಟ್ಟಿದ್ದೆ ಅಲ್ವಾ, ಸೊ ಆಲೂಗಡ್ಡೆ ಕಟ್ ಮಾಡಿದ್ಮೇಲೆ ಕಪ್ಪಗಾಗ್ಬಿಡುತ್ತೆ, ಅದರಿಂದ ನೀರು ಹಾಕಿ ಇಟ್ಟಿದ್ದೆ. ಸೊ ಇದು ನೀರ್ ಥರ ಇರಬಾರ್ದಾಗಿತ್ತು, ಅದರಿಂದ ಒಂದು ಮೂರು ಟಿಶ್ಯೂಗಳಿಟ್ಟು ಅದಕ್ಕೆ ಆಲೂಗಡ್ಡೆ ನೀರೆಲ್ಲ ಸೋಸಿಬಿಟ್ಟು ಅದನ್ನಿಟ್ಟು ಫುಲ್ಲು ನೀರೆಲ್ಲ ಸಕ್ ಮಾಡೋ ಥರ ಟಿಶ್ಯೂಗೆ ಹಾಕಿ ಇಟ್ಟಿದ್ದೆ. ಇವಾಗ ಅದನ್ನೆಲ್ಲ ಮತ್ತೆ ಆ ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ದಿಢೀರಂತ ಮಾಡ್ತಾ ಇರೋದು, ನಿಖಿತ ಹಿಂಗೆ ಮಾಡಬೇಕಾಯಿತು ಹಂಗೆ ಮಾಡಬೇಕಾಗಿತ್ತು ಅಂತ ಅಂದ್ಕೊಬೇಡಿ. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಸೇಮ್ ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದೆ. ಸೊ ಎಣ್ಣೆ ಹಾಕ್ಬಿಟ್ಟು ಆಲೂಗೆಡ್ಡೆನ ಇದಕ್ಕೆ ಹಾಕ್ತಾ ಇದ್ದೀನಿ, ಅಂದರೆ ಫ್ರೈ ಮಾಡ್ತಾ ಇದ್ದೀನಿ ಬರೀ ಎಣ್ಣೆನಲ್ಲೇ. ಹೆಂಗೆ ಅಂದರೆ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಫುಲ್ ಆಲೂಗೆಡ್ಡೆ ಫ್ರೈ ಮಾಡ್ತೀವಲ್ಲ ಆ ರೀತಿ ಬರಬೇಕು, ಹಂಗೆ ಮಾಡ್ತಾ ಇದ್ದೀನಿ. ನನಗೆ ಈ ಥರ ಎಲ್ಲ ಅಡುಗೆ ಮಾಡ್ಬೇಕಾದ್ರೆ, ಸೊ ಇದು ಇವಾಗ ಅಂತಾರೆ ಬಸರಿ ಬೈಕೆ, ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಸೊ ನನಗೇನು ನನಗೆ ಅದೇ ತಿನ್ನಬೇಕು ಇದೇ ತಿನ್ನಬೇಕು ಅಂತ ಸದ್ಯಕ್ಕೆ ಏನೂ ಅನ್ನಿಸ್ತಾ ಇಲ್ಲ. ನನ್ನ ಜೊತೆಗೆ ನಾನೇ ಮಾಡಿದ್ರೆ ನನಗೆ ತಿನ್ನೋದಕ್ಕೆ ಇಂಟ್ರೆಸ್ಟೇ ಬರೋದಿಲ್ಲ. ನಿಜವಾಗ್ಲೂ ಇದು ನಾನೇ ನನಗೂ ಕೂಡ ಇಷ್ಟನೇ. ಇವಾಗ ನಾನು ಮಾಡ್ತಾ ಇರೋದು ನಾನು ಅಡುಗೆ ಮಾಡೋದು ಇಷ್ಟನೇ. ಈ ನಾರ್ಮಲಾಗಿ ನನಗೆ ಬೇರೆ ಟೈಮಲ್ಲೆಲ್ಲ ನಾನು ಮಾಡ್ಕೊಂಡು ತಿನ್ನೋದಕ್ಕಿಂತ ನಾನು ಜಾಸ್ತಿ ಬೇರೆಯವ್ರಿಗೆ ಮಾಡಿಕೊಟ್ಟು ಅವ್ರು ತಿಂತಾರಲ್ಲ ಆ ತೃಪ್ತಿ ಪಡ್ತಾರಲ್ಲ ಅದರಲ್ಲಿ ತುಂಬ ಖುಷಿ ಪಡ್ತೀನಿ ನಾನು ಜಾಸ್ತಿ. ನಾನು ನನ್ನ ಬುದ್ಧಿನೇ ಹಾಗೆ. ಸೊ ಇವಾಗ ನೋಡಿ ಗೋಲ್ಡನ್ ಬ್ರೌನ್ ಆಗಿದೆ, ಫ್ರೈ ಆಗಿದೆ, ಅದನ್ನೆಲ್ಲ ಮತ್ತೆ ಅದೇ ಬೌಲಿಗೆ ತೆಗೆದಿಟ್ಕೊಂಡೆ. ತೆಗೆದಿಟ್ಕೊಂಡು ಮತ್ತೆ ಎಣ್ಣೆ ಹಾಕೋಕ್ಕೆ ಹೋಗಿಲ್ಲ, ಎಣ್ಣೆ ಅದರಲ್ಲೇ ಇರುತ್ತೆ. ಸೊ ಅದೇ ಎಣ್ಣೆಗೇ ಮತ್ತೆ ನಾನು ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಸಾಸಿವೆ, ಆಮೇಲೆ ಕರಿಬೇವಿನ ಸೊಪ್ಪು, ಮತ್ತು ಒಂದು ನಾಲ್ಕು ಒಣಮೆಣಸಿನ್ಕಾಯಿ ಇದನ್ನಿಷ್ಟೂ ಹಾಕಿ ಒಂದು ಸ್ವಲ್ಪ ಹಾಗೆಯೇ ಫ್ರೈ ಮಾಡ್ತಾ ಇದ್ದೀನಿ. ಆಮೇಲೆ ಇದಕ್ಕೊಂದು ಸ್ವಲ್ಪ ಡ್ರೈ ಮೆಂತ್ಯ ಸೊಪ್ಪು, ನೀವೇನಾದರೂ ಹಸಿ ಮೆಂತ್ಯ ಸೊಪ್ಪಿದ್ರು ಅದನ್ನು ಕೂಡ ಹಾಕ್ಬೋದು. ಹಸಿ ಮೆಂತ್ಯ ಸೊಪ್ಪು ಇಲ್ಲ ಅಂತಂದರೆ ಡ್ರೈ ಮೆಂತ್ಯ ಸೊಪ್ಪು, ಕಸೂರಿ ಮೆಂತ್ಯ ಇದ್ದರೆ ಮನೆಯಲ್ಲಿ ಅದನ್ನು ಸ್ವಲ್ಪ ಹಾಗೆ ಎಣ್ಣೆನಲ್ಲೇ ಫ್ರೈ ಮಾಡ್ತಾ ಇದ್ದೀನಿ. ಸೊ ಅದನ್ನು ಮಾಡಿದ್ಮೇಲೆ ನಾವೇನು ಇದನ್ನು ಫ್ರೈ ಮಾಡಿಟ್ಕೊಂಡಿದ್ದೆ ಹಾಲು ಆಲೂಗಡ್ಡೆನ, ಸೊ ಅದನ್ನು ಇದಕ್ಕೆ ಹಾಕಿ ಮತ್ತೆ ಹುರಿತಾ ಇದ್ದೀನಿ. ನಾನು ಇದು ಮಾಡ್ತಾ ಇರೋದು ಆಲೂ ಫ್ರೈ, ಡಿಫ್ರೆಂಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮ ಮನೆಯಲ್ಲಿ ರಕ್ಷಿತ್ಗೆ ಎಕ್ಸ್ಪೆಷಲಿ ತುಂಬಾ ಇಷ್ಟ ಈ ರೀತಿ. ಅವನು ಪೊಟ್ಯಾಟೊ ಚಿಪ್ಸು, ಈ ಪೊಟ್ಯಾಟೊನಲ್ಲಿ ಏನಾದರೂ ಮಾಡಿದ್ರೆ ಈ ಥರ ಇಷ್ಟ ಆಗುತ್ತೆ ಅವನಿಗೆ. ಆದ್ದರಿಂದ ಇದು ಅವನಿಗೋಸ್ಕರನೇ ಅಂತಲೇ ಮಾಡ್ತಾ ಇದ್ದೀನಿ ಅನ್ಬೋದು. ಇವಾಗ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್, ಮತ್ತು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಹಳದಿ ಪೌಡರ್ ಅರಿಶಿನ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕಿ ನೋಡಿ ಹಾಗೆಯೇ ಹುರಿತಾ ಇದ್ದೀನಿ ಫಸ್ಟು. ಆಮೇಲೆ ಅದು ಉಪ್ಪು ಇವಾಗ ಡ್ರೈ ಡ್ರೈ ಇದ್ದಂಗೆ ಅದು ಹಿಡಿಯಲ್ಲ ಅಲ್ವಾ, ಆದ್ದರಿಂದ ಏನು ಮಾಡ್ತಾಯಿದ್ದೀನಿ ನಾನು ಒಂದು ಎರಡು ಸ್ಪೂನಷ್ಟು ನೀರು ಹಾಕ್ತಾ ಇದ್ದೀನಿ. ಸೊ ನೀರು ಹಾಕ್ಬಿಟ್ಟು ಅದನ್ನು ಮತ್ತೆ ಹಾಗೆಯೇ ತಿರುವಿಬಿಟ್ಟು ನೆಕ್ಸ್ಟು ಒಂದು ಲಿಡ್ಡು ಕ್ಲೋಸ್ ಮಾಡ್ತಾಯಿದ್ದೀನಿ, ಅಂದರೆ ಆ ಉಪ್ಪು ಖಾರ ಎಲ್ಲ ಆಲೂಗೆಡ್ಡೆ ಹಾಗೆಯೇ ಹಿಡೀಲಿ ಅಂತ. ಆ್ಯಕ್ಚುಲಿ ಕ್ರಿಸ್ಪಿ ಇರುತ್ತೆ ಇದೊಂದು ಸ್ವಲ್ಪ, ನೀರು ಹಾಕಿದ್ಮೇಲೆ ಒಂದು ಸ್ವಲ್ಪ ಮೆತ್ತಗಾಗುತ್ತೆ, ಪರವಾಗಿಲ್ಲ. ಇವಾಗ ಒಂದು ಸ್ವಲ್ಪ ಮ್ಯಾಗಿ ಮಸಾಲೆ ಪೌಡರ್ ಬರುತ್ತಲ್ಲ, ಸೊ ಅದನ್ನ ಹಾಕ್ತಾಯಿದ್ದೀನಿ. ಅದು ಹಾಕಿದಾಗ ಸ್ವಲ್ಪ ಡಿಫ್ರೆಂಟ್ ಬರುತ್ತೆ. ನಿಮ್ಮ ಮನೇಲಿ ಇದ್ದರೂ ಪರವಾಗಿಲ್ಲ ಹಾಕ್ಬೋದು, ಇಲ್ಲ ಅಂತಂದರೆ ಪ್ರಾಬ್ಲಮ್ ಇಲ್ಲ. ನಾರ್ಮಲ್ ಏನಾದ್ರು ಒಂಚೂರು ಗರಂ ಮಸಾಲೆ ಆ ಥರ ಇದ್ರೂ ಕೂಡ ನೀವು ಹಾಕ್ಬೋದು. ಸೊ ಅದೊಂದು ಕಡೆ ಆಗ್ತಾಯಿದೆ. ಇವಾಗ ಇನ್ನೊಂದು ಕಡೆ ನೆಕ್ಸ್ಟು ಇವಾಗ ಬೇಳೆನ ಒಂದು ಬಟ್ಲನಲ್ಲಿ ತೆಗೆದಿಟ್ಕೊಂಡಿದ್ವಲ್ಲ, ಅದನ್ನು ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ನೆಕ್ಸ್ಟ್ ಅದಕ್ಕೆ ನಾನು ಇಲ್ಲ ದಾಲ್ ಥರ ಇಲ್ಲಾಂತಂದರೆ ಪಪ್ಪು ಥರ ಯಾವುದಾದ್ರೂ ಸರಿ, ಸೊ ಯಾವುದಾದ್ರೂ ಅಂದ್ಕೋಬೋದು ನೀವು. ನಾನು ಅದನ್ನು ಮಾಡೋಣ ಅಂದ್ಕೊಂಡು ಟೊಮೊಟೊ ಕಟ್ ಮಾಡ್ತಾ ಇದ್ದೀನಿ. ಸೊ ಟೊಮೊಟೊ ಕಟ್ ಮಾಡಿ ಇನ್ನೊಂದು ಕಡೆ ಇದನ್ನು ಕೂಡ ಆಲ್ಮೋಸ್ಟ್ ರೆಡಿ ಆಗ್ತಾ ಬರ್ತಾಯಿದೆ. ಅದನ್ನು ಆಗಾಗೆ ತಿರುಗ್ತಾ ಇರಬೇಕು, ಯಾಕಂದರೆ ನೀರು ಜಾಸ್ತಿ ಆಗ್ತಾ ಇರೋದ್ರಿಂದ ತಳ ಹಿಡಿದ್ಬಿಡುತ್ತೆ ಅಂತ ಅಷ್ಟೇನೆ. ಸೊ ಇವಾಗ ಅದನ್ನು ಇನ್ನೊಂದು ಕಡೆ ತೆಗೆದಿಟ್ಬಿಟ್ಟು ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ತೆಗೆದಿಟ್ಬಿಟ್ಟು ಇವಾಗ ನಾನು ಅದೇ ಪಪ್ಪು ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಪಪ್ಪುಗೆ ಒಂದು ಕಡಾಯಿ ಇಟ್ಟು ಅದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಮತ್ತು ಜೀರಿಗೆ ಮತ್ತು ಒಂದು ಸ್ವಲ್ಪ ಮೆಣಸು ಹಾಕಿದ್ದೀನಿ ಅಷ್ಟೇ. ಸೊ ಇದು ಫ್ರೈ ಆದಮೇಲೆ ಇದಕ್ಕೆ ನಾನು ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ಸಣ್ಣಕ್ಕೆ ಜಜ್ಜಿಟ್ಕೊಂಡಿತ್ತು. ಸೊ ಇದು ಹಾಕ್ತಾ ಇದ್ದೀನಿ. ಇದು ಹಾಕಿದ್ಮೇಲೆ ಟೊಮೊಟೊ ಏನು ಎರಡು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ
ಸೇಮ್ ಒಂದು ಅರ್ಧ ಎಷ್ಟು ಮಾಡ್ತಾಯಿದ್ರ ಪಪ್ಪು ಮನೆಯವ್ರಿಗೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಒಂದು ಮುಕ್ಕಾಲು ಸ್ಪೂನಷ್ಟು ಚಿಲ್ಲಿ ಪೌಡರ್ ಮತ್ತು ಒಂದು ಸ್ವಲ್ಪ ಹಳದಿ ಪೌಡರ್ ಮತ್ತು ಒಂದು ಸ್ವಲ್ಪ ಧನಿಯಾ ಪೌಡರ್ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಪೌಡರ್. ಸೊ ಇದಿಷ್ಟು ಹಾಕಿ ಚೆನ್ನಾಗಿ ಹಾಗೆ ಎಣ್ಣೆನಲ್ಲೇ ಟೊಮೊಟೊ ಅದೆಲ್ಲ ಹುರಿದು ಆಮೇಲೆ ಏನು ದಾಲ್ನ ಬೇಯಿಸಿ ಇಟ್ಕೊಂಡಿದ್ವಿ ಅದನ್ನು ಇದಕ್ಕೆ ಹಾಕಿ ತಿರುತ್ತು ಅಂತಂದರೆ ನೀರು ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ನೋಡಿಕೊಂಡು ಹಾಕ್ತಂದರೆ ಸಮನೆ ಪಪ್ಪು ಇಲ್ಲ ದಾಲ್ ಅದೆಲ್ಲ ತುಂಬ ತೆಳು ಬರಲ್ಲ, ಮೀಡಿಯಂ ಕನ್ಸಿಸ್ಟೆನ್ಸಿ ಬರುತ್ತೆ. ಅಂದರೆ ತುಂಬ ಗಟ್ಟಿನೂ ಬರಲ್ಲ, ತುಂಬ ತೆಳೂ ಬರಲ್ಲ, ಆ ರೀತಿ ಅದರಲ್ಲಿರುತ್ತೆ. ಸೊ ಇದನ್ನು ಮಾಡ್ತಾಯಿದ್ದೀನಿ. ಇವತ್ತು ಮಾಡಿರೋ ಅಡುಗೆಗಳೆಲ್ಲ ತುಂಬ ಟೇಸ್ಟಿಯಾಗಿತ್ತು, ಎಲ್ಲರೂ ಸಕ್ಕತ್ತಾಗಿದೆ ಅಂತ ಅಂದ್ಕೊಂಡಿದ್ರು. ನೀವು ಆ್ಯಕ್ಚುಲಿ ಇದು ನಾನು ಎಣ್ಣೆ ಹಾಕಿದ್ನಲ್ವ ಒಗ್ಗರಣೆಗೆ, ಅದ್ರ ಬದಲು ನೀವೇನಾದರೂ ತುಪ್ಪ ಬಳಸ್ತೀರಾ ಅಂದರೆ ತುಪ್ಪ ಹಾಕಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನೋಡಿ ಈ ಕನ್ಸಿಸ್ಟೆನ್ಸಿಗೆ ನಾನು ಮಾಡಿ ಇಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಆಲೂ ಫ್ರೈ ಆಯಿತು, ಅನ್ನನೂ ಕೂಡ ರೆಡಿ ಆಯಿತು. ಇವಾಗ ಪಪ್ಪು ಇಲ್ಲ ದಾಲ್ ಏನಾದರೂ ಹಾಕ್ಕೋಬೋದು. ಸೊ ಅದು ಕೂಡ ಇನ್ನೇನು ರೆಡಿ ಆಗ್ತಾ ಬಂತು. ಇನ್ನೊಂದು ಕುದಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತು ಅಂತಂದ್ರೆ ಹಾಕ್ಬಿಟ್ಲ. ಸೊ ಹಾಕ್ತು ಅಂತ ಹೇಳಿದ್ರೆ ಪಪ್ಪು ಕೂಡ ರೆಡಿ. ನೆಕ್ಸ್ಟ್ ಬನ್ನಿ ಏನು ಮಾಡ್ತೀನಿ ಅನ್ನೋದು ತೋರಿಸ್ತೀನಿ. ಓಕೆ, ಇವಾಗ ದಾಲ್ ಇಲ್ಲ ಪಪ್ಪು ಯಾವುದಾದ್ರೂ ಓಕೆ, ಯಾವ್ದಾದ್ರು ಅನ್ಕೋಬೋದು, ಒಟ್ಟಿನಲ್ಲಿ ಟೇಸ್ಟಿ ಆಗಿರ್ಬೇಕು ಅಷ್ಟೇ. ಸೊ ಇವಾಗ ರೆಡಿ ಆಯಿತು, ಇದು ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಬಿಡ್ತೀನಿ. ಓಕೆನಾ, ನೆಕ್ಸ್ಟ್ ಇವಾಗ ಪನ್ನೀರ್ ಪಕೋಡ ಇಲ್ಲ ಪನ್ನೀರ್ ಬಜ್ಜಿ, ಕಡಲೆ ಹಿಟ್ಟು ಹಾಕೊತಾ ಇದ್ದೀನಿ. ನೆಕ್ಸ್ಟು ಅಕ್ಕಿ ಹಿಟ್ಟು ಒಂದೂವರೆ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಅದು ಬಿಟ್ಟರೆ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್, ಆಮೇಲೆ ಒಂದು ಸ್ವಲ್ಪ ಅರಿಶಿನ, ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅಜವೇನ ಅಂದರೆ ಓಂ ಕಾಳು. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಅಡುಗೆ ಸೋಡಾ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿ ನೀರು ಹಾಕಿ ಫುಲ್ ಅದನ್ನು ಕಲಿಸ್ತಾ ಇರೋವಂಥದ್ದು. ಸೊ ಯಾವ ಕನ್ಸಿಸ್ಟೆನ್ಸಿ ಕಲಿಸಿರ್ತೀನಿ ನೋಡ್ಬೋದು, ಯಾಕೆಂದರೆ ನಾನು ಇವಾಗ ಮಾಡ್ತಾ ಇರೋದು ಹೇಳಿದಾಗೆ ಪನ್ನೀರ್ ಪಕೋಡ ಇಲ್ಲ ಪನ್ನೀರ್ ಬಜ್ಜಿ ಅದು ಕೂಡ ಏನಾದರೂ ಅಂದ್ಕೊಬೋದು. ಸೊ ಟೇಸ್ಟಿಯಾಗಿರಬೇಕು, ಯಾವ ಹೆಸರು ಕೊಟ್ಟರೆ ಎಲ್ಲ ಮೇಯ್ನ್ ಟೇಸ್ಟ್ ಚೆನ್ನಾಗಿರಬೇಕು ಅಷ್ಟೇನೇ. ಇವಾಗ ನಾನು ಅದನ್ನು ಕಲಸಿಟ್ಕೋತಾ ಇದ್ದೀನಿ ಪನ್ನೀರು, ಯಾಕೆಂದರೆ ಪನ್ನೀರು ಡಿಪ್ ಮಾಡಿಬಿಟ್ಟು ಎಣ್ಣೆನಲ್ಲಿ ಬಿಡೋ ಥರ ಕರೆಕ್ಟಾಗಿರಬೇಕಲ್ಲ ಅದವಾಗಿ ಅದರಿಂದ. ಆ್ಯಂಡ್ ಇನ್ನೊಂದು ಇವತ್ತು ನೀವು ಅಬ್ಸರ್ವ್ ಮಾಡ್ಬೋದು, ನಾನು ಇವತ್ತು ಮಾಡಿರೋ ಏನೇನು ಅಡುಗೆ ಇದೆ ಯಾವ ಐಟಮ್ಸ್ ಮಾಡಿದ್ದೀನಿ ಅದೆಲ್ಲದಕ್ಕೂ ಇವತ್ತು ಆನಿಯನ್ ಯೂಸ್ ಮಾಡೇ ಇಲ್ಲ. ಸೊ ಆನಿಯನ್ ಯಾರು ತಿನ್ನಲ್ಲ ಅವ್ರಿಗೆಲ್ಲರಿಗೂ ಇದೆಲ್ಲ ಈಸಿ ಅಂತ ಅಂದ್ಕೊಳ್ತೀನಿ. ಸೊ ಅದೊಂದು ನಾನು ಎಲ್ಲ ಅಡುಗೆ ಆದಮೇಲೆ ನಾನು ಅಬ್ಸರ್ವ್ ಮಾಡಿದ್ದು, ಹೌದಲ್ವ ಇವತ್ತು ಆನಿಯನ್ ಯಾವ ಅಡುಗೆಗೂ ಯೂಸ್ ಮಾಡಿಲ್ಲ ಅಂತ. ಸೊ ಇನ್ನೊಂದು ಏನಾದ್ರು ಸ್ವೀಟ್ ಮಾಡಬೇಕಲ್ವ, ಇಷ್ಟೆಲ್ಲ ರೆಸಿಪಿ ಮಾಡಿಬಿಟ್ಟು ಏನಾದ್ರು ಸ್ವೀಟ್ ಮಾಡಬೇಕು, ಆದ್ದರಿಂದ ಏನು ಮಾಡಿದೆ ಒಂದು ಸ್ಟೀಲ್ ಕಡಾಯಿ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ತುಪ್ಪ ಗೋಡಂಬಿ ಹಾಕಿದ್ದೀನಿ, ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಸೊ ಬಿಸಿ ಬಿಸಿ ಅನ್ನ ಕೂಡ ರೆಡಿಯಾಗಿತ್ತು. ಸೊ ಇವಾಗ ಆ ತುಪ್ಪ ಗೋಡಂಬಿಗೆ ಒಂದು ಎರಡು ಸ್ಪೂನಷ್ಟು ಅಂದರೆ ದೊಡ್ಡ ಸ್ಪೂನಷ್ಟು ಅನ್ನ ಹಾಕ್ಬಿಟ್ಟು ಆ ತುಪ್ಪದಲ್ಲಿ ಉರಿತಾ ಇದ್ದೀನಿ. ಸೊ ಏನು ಮಾಡ್ತಾಯಿದ್ದೀನಿ ಅಂತಂದರೆ ರೈಸ್ ಖೀರ್ ಮಾಡ್ತಾಯಿದ್ದೀನಿ. ಸೊ ರೈಸ್ ಖೀರ್ ಅಂದಾಗ ಕೆಲವರು ರೈಸ್ ಹಾಕ್ತಾರೆ ಅಂದರೆ ಅಕ್ಕಿ ಹಾಕ್ತಾರೆ, ಇಲ್ಲಾಂತಂದರೆ ಅನ್ನ ಆದಮೇಲೆ ಹಾಕ್ತಾರೆ. ನಾನು ಅನ್ನ ಆಗಿತ್ತಲ್ಲ ಬಿಸಿ ಬಿಸಿ ಅನ್ನ, ಅದಕ್ಕೆ ಅದನ್ನೇ ತೆಗ್ದು ಹಾಕ್ತಾಯಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಶುಗರ್ ಸಕ್ಕರೆ, ಸೊ ಬೆಲ್ಲ ಹಾಕ್ಬಿಟ್ರೆ ಹಾಲು ಒಡೆದೋಗ್ಬಿಡುತ್ತೆ, ಆದ್ದರಿಂದ ನಾನು ಶುಗರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಸ್ವೀಟ್ ಕಂಪಿನೇ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ, ಯಾಕಂದರೆ ಅಮ್ಮನೂ ತಿನ್ನೋ ಥರ ಇರಬೇಕು. ಅಮ್ಮ ತಿಂದಿಲ್ಲ, ನಾವೇ ತಿನ್ಕೊಂಡ್ವಿ ಲೆಕ್ಕ ನೋಡಿದ್ರೆ. ರಕ್ಷಿತ್ ಸೋಮು ಇದೆ ಅವ್ರಿಗೆಲ್ಲ ಇಷ್ಟ ಆಗುತ್ತೆ, ನನಗೂ ಇಷ್ಟ ಆಗುತ್ತೆ ಇದು. ಸೊ ಜೊತೆಗೆ ಏಲಕ್ಕಿ ಕಾಯಿ ಕುಟ್ಟಿ ಪುಡಿ ಮಾಡಿ ಅದನ್ನು ಹಾಕ್ತೆ, ಸ್ವೀಟ್ಸ್ ಅಂದಮೇಲೆ ಏಲಕ್ಕಿ ಕಾಯಿ ಇರಲೇಬೇಕಲ್ವ. ಆಮೇಲೆ ಕಂಡೆನ್ಸ್ಡ್ ಮಿಲ್ಕ್ ಅದನ್ನು ಕೂಡ ಹಾಕ್ತೆ, ಒಂದು ಸ್ವಲ್ಪ ತಿಕ್ಕಾಗಿ ಬರಬೇಕಲ್ವ ಅದಕ್ಕೋಸ್ಕರ. ಸೊ ನಾನು ಬರೀ ಫಸ್ಟಿಗೆ ತುಪ್ಪದಲ್ಲಿ ಬರೀ ಗೋಡಂಬಿ ಮಾತ್ರ ಫ್ರೈ ಮಾಡಿದೆ, ನೀವೇನಾದರೂ ಬೇಕಂದರೆ ಬಾದಾಮ್ ಅದನ್ನು ಕೂಡ ಫ್ರೈ ಮಾಡ್ಬೋದು, ದ್ರಾಕ್ಷಿ ಬಾದಾಮ್ ಅದೆಲ್ಲ. ನಾನು ಅದೆಲ್ಲ ಏನೂ ಫ್ರೈ ಮಾಡಿಲ್ಲ. ಸೊ ಜಸ್ಟ್ ಹಾಲು ಹಾಕಿ ನೋಡಿ, ಸಿಂಪಲ್ ಎಲ್ಲ ಒಟ್ಟಿಗೆ ಪಟಪಟ ಅಂತ ಹಾಕ್ತೆ, ಅದನ್ನೆಲ್ಲ ಕುದಿಲಿಕ್ಕೆ ಬಿಟ್ಟೆ. ಇವಾಗ ಫೈನಲಿ ನೋಡಿ ಆಗಿದೆ, ಇನ್ನೇನು ಗ್ಯಾಸ್ ಫ್ಲೇಮ್ ಆಫ್ ಮಾಡಬೇಕು. ಆ ಟೈಮ್ನಲ್ಲಿ ನಾನು ಪಿಸ್ತಾ ಮತ್ತು ಬಾದಾಮನ್ನ ಕುಟ್ಟಿ ಪುಡಿ ಮಾಡಿಬಿಟ್ಟು ಅದನ್ನು ಫ್ರೈ ಮಾಡೋಕ್ಕಾಗಲಿಲ್ಲ, ಕುಟ್ಟಿ ಪುಡಿ ಮಾಡಿ ಇವಾಗ ಲಾಸ್ಟಿಗೆ ಹಾಕಿದ್ದೀನಿ.
ಸೊ ಇದು ಕೂಡ ಹಾಲು ಖೀರು ರೆಡಿ ಆಯಿತು. ಸ್ವೀಟ್ಸ್ ಅಂದ್ಬಿಟ್ಟು ಇದನ್ನು ಮಾಡಿದೆ. ಸೊ ಅವಲೇ ಹೇಳಿದಾಗೆ ನನಗೆ ಏನಾದ್ರು ಸ್ವೀಟ್ ಮಾಡಬೇಕಲ್ವಾ ಅಂತ ಅಂದ್ಕೊಂಡು ಇದನ್ನು ರೆಡಿ ಮಾಡಿತ್ತು. ಕೆಳಗಡೆಯಿಂದ ಕೆಳಗಿಂದ ಬಂದ್ಬಿಟ್ಟು ನೋಡಿಕೆ ನಮ್ಮ ಮಮ್ಮಿ ಹೇಳಿದೆ, ಕೆಳಗಡೆಯಿಂದ ಬಂದ್ ನಿಧಾನಕ್ಕೆ ಅಜ್ಜಿ ಕಾಲು ಎಳ್ದವನೆ ಅವ್ರಿಗೆ ಪೆಚ್ ಬಿದ್ದು. ಓಕೆ, ಇವಾಗ ರೈಸ್ ಕೇರ್ ರೆಡಿ ಆಯ್ತು. ಇವಾಗ ಅದನ್ನ ಒಂದು ಸೈಡ್ಗೆ ಎತ್ತಿಡ್ತೀನಿ. ಓಕೆ, ಇವಾಗ ಲಾಸ್ಟ್ ಪನ್ನೀರ್ ಪಕೋಡ ಇಲ್ಲ ಪನ್ನೀರ್ ಬಜ್ಜಿ ಅದು ಮಾಡಬೇಕಾಯ್ತಲ್ಲ. ಎಣ್ಣೆ ಬಿಸಿಗಿಟ್ಟಿದೆ ಒಂದು ಪ್ಯಾನ್ನಲ್ಲಿ. ಸೊ ಬಿಸಿ ಇಟ್ಟಮೇಲೆ ಒಂದೊಂದೇ ಪನ್ನೀರು, ಆ್ಯಕ್ಚುಲಿ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಪನ್ನೀರ್ ಇತ್ತಂತಂದರೆ ಬಜ್ಜಿ ಥರ, ಅಂದರೆ ಆಲೂಗಡ್ಡೆ ಬಜ್ಜಿ, ಹೀರೆಕಾಯಿ ಬಜ್ಜಿ, ಬಾಳೆಕಾಯಿ ಬಜ್ಜಿ ಆ ರೀತಿ ಹಾಕ್ಬೋದು. ನಮ್ಮನೇಲಿ ಅಷ್ಟು ಆ ಥರ ನಾವು ಕಟ್ ಮಾಡೋವಂಥದ್ರಲ್ಲ, ಕ್ಯೂಬ್ಸ್ ಇರೋದೇ ಥರದಲ್ವ, ಆದ್ದರಿಂದ ಪರವಾಗಿಲ್ಲ, ಚಿಕ್ಕ ಚಿಕ್ಕ ಪಕೋಡ ಥರ ಆಗುತ್ತೆ ಇದು ಅಂತ ಅಂದ್ಕೊಂಡು ಅದೇ ಕ್ಯೂಬ್ಸ್ನೇ, ಪನ್ನೀರ್ ಕ್ಯೂಬ್ಸ್ನೇ ನಾನು ಡಿಪ್ ಮಾಡಿ ಮಾಡಿ ಎಣ್ಣೆಗೆ ಹಾಕ್ತಾ ಇದ್ದೆ. ಹಾ, ಇದಂತೂ ಏನು ಎಮ್ಮಿ ಆಗಿತ್ತು ಅಂದರೆ, ಇದು ನಿಜವಾಗ್ಲು ಊಟಕ್ಕೆ ಅಂದರೆ ಡಿನ್ನರ್ಗೆ ರೆಡಿ ಮಾಡೋಕ್ಕಿಂತ ಸಂಜೆ ಟೈಮು ಸ್ನ್ಯಾಕ್ಸಾಗಿ ನೀವು ಇದನ್ನು ಪ್ರಿಪೇರ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಮನೇಲಿರೋರಿಗೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಇದ್ರ ಜೊತೆಗೆ ನೀವು ಯಾವುದಾದ್ರೂ ಚಟ್ನಿ, ಪುದೀನ ಚಟ್ನಿ ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನನ್ನ ಮಗ ಅಂತೂ ಚಪ್ಪರ್ಸ್ಕೊಂಡು ತಿಂದ, ಅವನಿಗೆ ಇಷ್ಟ ಈ ರೀತಿ, ಆಲ್ಮೋಸ್ಟ್ ಅವನಿಗೆ ಬಜ್ಜಿ ಅಂದ್ರೇ ಇಷ್ಟ, ಅದರಲ್ಲಿ ಪನ್ನೀರ್ ಬಜ್ಜಿ ಮಾಡಿಕೊಟ್ರೆ ಬಿಡ್ತಾನ, ತುಂಬ ಇಷ್ಟಪಟ್ಕೊಂಡು ತಿಂದ. ಸೊ ಆದಷ್ಟು ಬಿಸಿ ಬಿಸಿ ಇರುವಾಗ ತಿಂದ್ರೇ ಇದು ತುಂಬ ಚೆನ್ನಾಗಿರುತ್ತೆ. ಸೊ ಹೀಗಿತ್ತು. ಆ್ಯಂಡ್ ಇನ್ನೊಂದು ಕೇಳಬೇಕು, ನಾನು ಹೇಳ್ದಾಗ ಅವಲೇ ಹೇಳಿದೆ ಇದು ಬಸ್ರಿ ಬೈಕೆ ಅಂತ ಅಂದರೆ ಹೀಗೇನಾ ಅಂತ. ಸೊ ನನಗೆ ಇವಾಗ ಇದೆಲ್ಲ ಮಾಡಿದ್ದೀನಿ, ಇಷ್ಟಪಟ್ಟೆ ಮಾಡಿದ್ದು, ಇದು ನನಗೆ ಏನೇನು ತಿನ್ನಬೇಕು ಅಂತ ಆಸೆ ಆಗ್ತಾಯಿತ್ತು ಅದನ್ನೆಲ್ಲ ನಾನು ಮಾಡಿದ್ದು. ಆದರೆ ನಿಜ ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ ನನಗೆ ಅಷ್ಟೊಂದು ಮಾಡೋಷ್ಟೊತ್ತಿಗೆ ತಿನ್ನಬೇಕು ಅನ್ನೋ ಥರ ಅನ್ಸೋದಿಲ್ಲ. ಯಾವತ್ತು ನಾವೇ ಮಾಡಿದ್ರೆ ಅದು ನಾವು ತಿನ್ನಬೇಕು ಅಂತ ಅನ್ಸೋಲ್ಲ, ಬೇರೆಯವ್ರು ಮಾಡಿಕೊಟ್ರೆ ಮಾತ್ರ ತಿನ್ನಬೇಕು ಅಂತ ಅನ್ಸೋದು. ಬೇರೆ ಟೈಮಲ್ಲೆಲ್ಲ ನಾನು ಮಾಡಿದ ಅಡುಗೆ ನನಗೆ ಇಷ್ಟ. ಸೊ ನಿಜ ಹೇಳ್ತೀನಿ, ಈ ಥರ ಎಲ್ಲ ಅಂದರೆ ಡಿಫ್ರೆಂಟ್ ಆಗಿರೋ ಅಡುಗೆ ಎಲ್ಲ ನಾನು ಮಾಡಿದ ಅಡುಗೆ ನನಗೆ ಇಷ್ಟ ಆಗುತ್ತೆ ಬೇರೆಯವ್ರು ಮಾಡಿಕೊಡೋದಕ್ಕಿಂತ. ನಿಮಗೆಲ್ಲ ಹೇಗೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅಂದರೆ ಇವಾಗ ಯಾರು ಪ್ರೆಗ್ನೆಂಟ್ ಇದ್ದರೆ ಅವ್ರುಗಳಿಗೆ ನಿಮಗೆ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ಸುತ್ತಾ, ಇಲ್ಲಾಂತಂದರೆ ಬೇರೆಯವ್ರು ಯಾರಾದರೂ ಆ ಮನೆಯಲ್ಲಿರೋರು ಯಾರಾದರೂ ಮಾಡಿಕೊಟ್ರೆ ತಿನ್ಬೇಕನ್ಸುತ್ತಾ, ಇಲ್ಲ ಹೋಟೆಲ್ ರೆಸಿಪಿ ಹೋಟೆಲ್ ಅಡುಗೆಗಳನ್ನ ತಿನ್ನಬೇಕು ಅಂತ ಅನ್ಸುತ್ತಾ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ನನಗೆ ಎಲ್ಲ ನಾನು ಇಷ್ಟಪಡ್ತೀನಿ, ನಮ್ಮನೇಲಿರೋರೆಲ್ಲರೂ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡೇ ಮಾಡಿದೆ. ಮನೇಲಿರೋರೆಲ್ಲ ಇಷ್ಟಪಟ್ಟರು, ಆದರೆ ನನಗೆ ಜಾಸ್ತಿ ಇದೆಲ್ಲ ಏನೂ ತಿನ್ನೋಕ್ಕಾಗಲಿಲ್ಲ, ಒಂಥರ ನಾನೇ ಮಾಡಿದ್ರೆ ಮುಖ ಕೊಡ್ದಂಗೆ ಆಗ್ಬಿಡ್ತು. ಸೊ ಆದರೂ ಮನೇಲಿರೋರು ಇಷ್ಟಪಟ್ರಲ್ಲ, ಅಷ್ಟು ಖುಷಿ ಆಯಿತು. ನಮ್ಮ ಅಮ್ಮನಿಗೂ ಖುಷಿಪಟ್ರು, ಹಾಂ ಚೆನ್ನಾಗಿದೆ ಕಣೆ, ಎಲ್ಲ ಸಖತ್ತಾಗಿದೆ ಕಣೆ ಅಂತಂದರು. ನನಗೂ ಎಲ್ಲರೂ ಖುಷಿ ಪಟ್ಟಾಗ ನಮಗೂ ಖುಷಿ ಆಗೇ ಆಗುತ್ತಲ್ವ. ನನ್ನ ಬುದ್ಧಿ ಯಾವಾಗಲೂ ಹಂಗೇನೆ ಅಂತ ಹೇಳ್ತಾ ಇರ್ತೀನಲ್ಲ, ನಾನೇ ಮಾಡ್ಕೊಂಡು ತಿನ್ನೋದಕ್ಕಿಂತ ಬೇರೆಯವರು ತಿಂದು ಖುಷಿ ಪಡೋದ್ರಲ್ಲೇ ನಾನು ತುಂಬ ಖುಷಿ ಪಡ್ತೀನಿ ಅಂತ. ನೋಡಿ, ಇವಾಗ ಪನ್ನೀರ್ ಪಕೋಡ ರೆಡಿ ಆಗಿದೆ. ಸೊ ಓಕೆ, ಆವಾಗಲೇ ಫಸ್ಟಿಗೆ ನಾನು ಮಾಡಿದ ಕೆಲಸ ಏನು ಹೇಳಿ, ಬೇಳೆ ಬೇಯಿಸ್ಬಿಟ್ಟು ಚಪಾತಿ ಇಟ್ಟು ಕಲಸಿಟ್ಟಿದ್ದೆ ಅಲ್ಲ, ಇವಾಗ ಏನು ಪ್ಲ್ಯಾನ್ ಮಾಡಿದೆ ಅಂದರೆ ಚಪಾತಿ ದಾಲ್ ಮಾಡಿದ್ದಲ್ವಾ, ಚಪಾತಿ ಜೊತೆಗೆ ನಾನೇನು ಮಾಡೋಣ ಅಂದ್ಕೊಂಡೆ, ಸಾರಿ ದಾಲ್ ಜೊತೆಗೆ ಚಪಾತಿ ಮಾಡೋದು ಬೇಡ, ಪೂರಿ ಮಾಡಿಬಿಡೋಣ, ಯಾಕೆ ಅಂದರೆ ಆಲ್ರೆಡಿ ಎಣ್ಣೆ ಬಿಸಿ ಇದೆ ಅಲ್ವಾ, ಎರಡೆರಡು ಪೂರಿ ತಿಂತಾರೆ ಎಲ್ಲರೂ ಅಂತ ಅಂದ್ಕೊಂಡು ಇವಾಗ ಪೂರಿಗೆ ಲಟ್ಟಿಸ್ತಾ ಇದ್ದೀನಿ. ಆಲ್ರೆಡಿ ಎಣ್ಣೆ ಬಿಸಿ ಇರೋದ್ರಿಂದ ಪಟ 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 ಅಂತ ಪೂರಿನೂ ಆಗ್ಬಿಡುತ್ತೆ, ಯಾರು ಮತ್ತೆ ತವ ಇಟ್ಕೊಂಡು ಅದು ಮಾಡ್ತಾರೆ ಅಂತ. ನಾನು ಫಸ್ಟಿಗೆ ಹೇಳಿದಾಗೆ ಆ ಟೈಮಿಗೆ ನನ್ನ ತಲೆಗೆ ಇದು ಮಾಡೋಣ ಅಂತ ಯಾವ್ದು ಬರುತ್ತೋ, ಯಾವ್ದು ಕಾಂಬಿನೇಷನ್ ಯಾವ್ದು ಸೆಟ್ ಆಗುತ್ತೋ ಅದು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇರೋದು. ಇವತ್ತು ಹೇಳ್ದಂಗೆ ಆಮೇಲಿಂದ ಹೇಳ್ತೀನಿ ಏನೇನು ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ. ಇವತ್ತು ಇಷ್ಟು ಐಟಮ್ಸ್ ಮಾಡಿದ್ದೀನಿ ಡಿನ್ನರ್ಗೆ. ಓಕೆ ಫ್ರೆಂಡ್ಸ್, ಇವಾಗ ಪೂರಿ ಮಾಡಿದ್ದು ಕೂಡ ಆಯಿತು. ಟಾಟಾ ಡಾ ಅಣಿಲಿ ಪೂರಿ.
ಪೂರಿ ಮತ್ತೆ ಪನ್ನೀರ್ ಪಕೋಡ ಇಲ್ಲ ಪನ್ನೀರ್ ಬಜ್ಜಿ ಯಾವ್ದಾದ್ರು ಓಕೆ ರೆಡಿ ಆಯ್ತು. ಇವಾಗ ನಿಜ ಹೇಳ್ತೀನಿ, ಇದೆಲ್ಲ ಮಾಡ್ತಾ ಇದ್ದೀನಿ, ನನ್ಗಂತೂ ಹೇಳ್ತಾನೆ ನನಗ್ ತಿನ್ಬೇಕು. ಇನ್ನು ಇದನ್ನ ಟೇಸ್ಟ್ ಕೂಡ ಮಾಡಿದ್ರು, ಆಲೆ ನಮ್ಮ ಅಮ್ಮ ಟೇಸ್ಟ್ ಮಾಡಿದ್ರು, ರಕ್ಷಿತ್ ಟೇಸ್ಟ್ ಮಾಡ್ದ, ಸೋಮಿಲ್ಲ ಇನ್ನು ಬಂದಿಲ್ಲ, ಅವ್ರು ಹೊರಗಡೆ ಹೋಗಿದ್ರು. ನನಗೆ ಇನ್ನೂ ಒಂದನ್ನು ತಿನ್ಬೇಕು ಅಂತ ನಮ್ಗೆ ಅನಿಸ್ತಾ ಇಲ್ಲ, ನನಗೆ ಆಲೆ ಒಂಥರ ಆಗ್ತಾ ಇದೆ. ಏನ್ ಮಾಡೋದಾದ್ರೆ ಅಪ್ರೂಪಕ್ಕೆ ಮನೇಲಿರೋರ್ಗಾದ್ರೂ ಮಾಡ್ಕೊಡ್ಬೇಕಲ್ಲ, ಅದಕ್ಕೆ ಮಾಡ್ತಾ ಇದ್ದೀನಿ. ಓಕೆ ಇವಾಗೆಲ್ಲ ರೆಡಿ ಆಯ್ತು. ಸೊ ಸರ್ವಿಂಗ್ ಪ್ಲೇಟ್ಗೆ ಎಲ್ಲಾನು ಹಾಕ್ತೀನಿ, ಹೆಂಗ್ ಕಾಣಿಸುತ್ತೆ ಎಲ್ಲಾನು ಅನ್ನೋದನ್ನ ತೋರಿಸ್ತೀನಿ. ಓಕೆನಾ? ಓಕೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ರೈಸಲ್ಲಿ ಏನಾದ್ರು ಬೇರೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸದ್ಯಕ್ಕೆ ಬೇಡ ಅಮ್ಮ ಅಂದರು, ಏ ಸಾಕು ಕಣೆ ಇದೆ ಹೆವಿ ಅಂತ ಅನಿಸುತ್ತೆ ಅಂತ ಹೇಳಿದ್ರು. ಅದರಿಂದ ನೋಡಿ, ಪೂರಿ ಪೂರಿ ಜೊತೆಗೆ ಏನಂದರೆ ಇದು ಪಪ್ಪು ದಾಲ್ ಯಾವುದಾದ್ರೂ ಸುಟ್ಟ ಸಾಕು. ಎಷ್ಟು ಚೆನ್ನಾಗಿತ್ತು ಅಂದರೆ ಪೂರಿ ಜೊತೆಗೆ ಇದು ಪಪ್ಪು ಅಷ್ಟು ಚೆನ್ನಾಗಿತ್ತು. ಸಿಂಪಲಾಗಿ ಮಾಡಿದ್ದು ಆದರೆ ಅಷ್ಟು ಸೂಪರಾಗಿತ್ತು. ಆ್ಯಂಡ್ ಆಲು ಫ್ರೈ ಏನು ಮಾಡಿದ್ದೀನಿ ಅದನ್ನು ಕೂಡ ಪೂರಿ ಜೊತೆಗೆ ಸೆಟ್ ಆಗ್ತಾಯಿತ್ತು, ಚೆನ್ನಾಗಿತ್ತು. ಆ್ಯಂಡ್ ರೈಸ್ ದಾಲ್ ಮತ್ತು ಆಲು ಫ್ರೈ ಅದು ಕೂಡ ಕಾಂಬಿನೇಷನ್ ಸೆಟ್ ಆಗ್ತಾಯಿತ್ತು. ಆ್ಯಂಡ್ ಪಕೋಡ ಅದು ಕೂಡ ನೆಂಚ್ಕೊಳ್ಳೋಕ್ಕೆ ಚೆನ್ನಾಗಿತ್ತು, ಮತ್ತು ದಾಲ್ ಜೊತೆಗೆ ಹೆಚ್ಕೊಂಡು ತಿನ್ನೋಕ್ಕೂ ಕೂಡ ಚೆನ್ನಾಗಿತ್ತು. ಆ್ಯಂಡ್ ರೈಸ್ ದಾಲ್ ಮತ್ತು ಜೊತೆಗೆ ಲಾಸ್ಟಿಗೆ ಸ್ವೀಟ್ಸ್ ರೈಸ್ ಖೀರ್. ಸೊ ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಡಿನ್ನರ್ ಏನೇನು ಪ್ರಿಪೇರ್ ಮಾಡಿದ್ದು ಅಂತ. ಟೈಮ್ ತೋರಿಸ್ಲಿಲ್ಲ, ಇವಾಗ ಟೈಮ್ ಬಂದು 7:45 ಆಗಿದೆ. ಸೊ ಟೈಮ್ ಬಂದು 7:45. ಇಷ್ಟೆಲ್ಲ ಅಡುಗೆ ಮಾಡೋದಕ್ಕೆ 6:30 ನಾನು ಅಡುಗೆ ಸ್ಟಾರ್ಟ್ ಮಾಡಿದ್ದು. ಓಕೆನಾ? ಇವಾಗ 7:30. ಸೊ 1.5 hours ಅಂದರೆ 1.5 ಗಂಟೆಗಳ ಕಾಲ ಆಯಿತು, 1.5 ಗಂಟೆ ಟೈಮ್ ಆಯಿತು. ಸೊ ರೈಸ್ ಪೂರಿ ಏನೇನು ರೆಸಿಪಿ ಏನೇನು ಮಾಡಿದ್ದೀನಿ ಅನ್ನೋದು ನೋಡಿದ್ದೀರಾ ಅಲ್ವಾ? ಇಲ್ಲ ಹೇಳ್ಬಿಡ್ತೀನಿ, ಇಲ್ಲಿ ಕಾಣಿಸ್ತಾ ಇದೆಯಾ, ಫೋಟೋನ ಕೂಡ ಹಾಕಿರ್ತೀನಿ. ಆಲು ಪಕೋಡ ಮತ್ತು ದಾಲ್ ಇಲ್ಲಾಂದರೆ ಪಪ್ಪು ಮತ್ತು ಆಲು ಫ್ರೈ ರೈಸ್ ಆಮೇಲೆ ಪೂರಿ ಆಮೇಲೆ ಮಿಲ್ಕ್ ಕೀರು ಹಾಲು ಕೀರು ಅಂದರೆ ರೈಸ್ ಕೀರು. ಓಕೆನಾ? ಇದಿಷ್ಟು ಇವತ್ತಿನ ಡಿನ್ನರ್. ಪಾಪ ನನ್ನ ಮಗಂಗೆ ಇಷ್ಟು ವೆರೈಟೀಸ್ ನೋಡಿದ್ಮೇಲೆ ಹೊಟ್ಟೆ ಹಸಿದಲ್ಲ ಇರ್ತಾ, ಬೇರೆ ಟೈಮಲ್ಲೆಲ್ಲ ಎಷ್ಟು ಹೊಟ್ಟೆ ಹಸ್ವಾಗ್ತಾ ಇರು, ಬೇರೆ ಟೈಮಲ್ಲೆಲ್ಲ ನನ್ನ ಮಗಂಗೆ ಹೊಟ್ಟೆ ಹಸ್ವಾಗ್ತಾನೇ ಇರಲ್ಲ ಬೇಗ. ಇವತ್ತು ಸಿಕ್ಕಾಬಿಟ್ಟೆ ಹೊಟ್ಟೆ ಹಸ್ವಾಗ್ತಾ ಇದ್ದೀನಿ ಅಮ್ಮ, ನನಗೆ ಆಗ್ತಾನೇ ಇಲ್ಲ ಅಮ್ಮ, ಎಷ್ಟು ಹೊಟ್ಟೆ ಹಸಿತಿದೆ, ಎಷ್ಟು ಲೇಟ್ ಮಾಡ್ತೀರಮ್ಮ ಅಂತೆ. ಸೋಮಿನ್ನು ಬಂದಿಲ್ಲ ಹೊರಗಡೆ ಹೋಗಿರೋರು, ಆದ್ರಿಂದ ಅವನಿಗೆ ಫಸ್ಟ್ ಊಟ ಕೊಟ್ಬಿಡೋಣ ಅಂತ ಕೊಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ರೆಸಿಪಿಗಳೆಲ್ಲ ತುಂಬ ದಿನ ಆಗಿಬಿಟ್ಟಿತ್ತು ಇಷ್ಟು ಅಡುಗೆ ಮಾಡಿ ಕೂಡ, ಒಂಥರ ಚೆನ್ನಾಗಿದೆ. ಇನ್ಮೇಲೆ ಆದಷ್ಟು ನೋಡೋಣ, ನನಗೇನಾದರೂ ಸಾಧ್ಯ, ನಾನು ಆ್ಯಕ್ಟಿವ್ ಆಗಿತ್ತು ಅಂತಂದರೆ ಇನ್ಮೇಲೆ ವ್ಲಾಗ್ಗಳಲ್ಲಿ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ರೆಸಿಪೀಸ್ನ ನೀವು ಈ ರೀತಿ ಸಿಂಪಲ್ ಕಡಿಮೆ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇನೇ ಅದು ವೆರೈಟೀಸ್ ಮಾಡ್ಕೊಂಡು ತಿಂದರೆ ಒಂಥರ ಚೆನ್ನಾಗಿರುತ್ತೆ. ಇದು ನೋಡ್ತಿದ್ರೇನೇ ನಿಮಗೂ ಕೂಡ ಬಾಯಲ್ಲಿ ನೀರು ಬರ್ತಾ ಇದೆ ತಾನೇ? ನಿಜ ಹೇಳಿ, ಬಾಯಲ್ಲಿ ನೀರು ಎಷ್ಟು ಜನಕ್ಕೆ ಬಾಯಲ್ಲಿ ನೀರು ಬರ್ತಾ ಇದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ? ಆ್ಯಂಡ್ ಇವತ್ತಿನ ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಆದಷ್ಟು ಇನ್ನೂ ಈ ಥರ ರೆಸಿಪೀಸ್ ತೋರಿಸ್ತಾ ಇರ್ತೀನಿ, ಡಿಫ್ರೆಂಟ್ ಡಿಫ್ರೆಂಟಾಗಿ ನಾವೇನು ಡಿನ್ನರ್ಗೆ ರೆಡಿ ಮಾಡ್ಕೊಂಡಿದ್ದೀವಿ ಅಂತ. ಗೊತ್ತಾಯ್ತಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್. ರಶಿ Thank you.